ಅಲ್ಲಿ ಮೋದಿನ ತೋರಿಸ್ತಾರೆ, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಾತಿಯನ್ನು ತೋರಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಾತಿ ತೋರಿಸಿ ಒಕ್ಕಲಿಗರು ಬಂದಿರುವಂತಕ್ಕಂಥ ಕಾರ್ಡನ್ನು ಪ್ಲೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ಪುಣ್ಯಾತ್ಮ ಅಧಿಕಾರದಲ್ಲಿದ್ದಾಗ ಎಷ್ಟು ಜನ ಒಕ್ಕಲಿಗರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ಲ, ಎಷ್ಟು ಜನ ಸಾವು ಕಾಣಿರಲಿಲ್ಲ, ಎಷ್ಟು ಜನ ನಾವು ಪಕ್ಷದ ಕಾರ್ಯಕರ್ತರ ಮೇಲೆ ರೌಡಿಷನ್ ಮಾಡಿಲ್ಲ, ಪೊಲೀಸ್ ಇಲಾಖೆಯನ್ನು ಕೈಲಿಟ್ಕೊಂಡು ಅವರು ಆಟ ಆಡಿರ್ತಕ್ಕಂಥ ಯಾರು ಮರ್ತಿಲ್ಲ. ಆದ್ರೆ ಇವತ್ತು ಅಂತ ಒಂದು ಕುಟುಂಬದಿಂದ ಬಂದಂತವ್ರು ನಾವೆಲ್ಲ ಹೋಗಿ ಹೇಳಿದ್ದೀವಿ, ನೀವು ಮೈತ್ರಿ ಮಾಡಿಕೊಂಡಿದ್ದೀರಿ, ಜಾತ್ಯತೀತ ಪಕ್ಷ ಅಂತ ಹೇಳ್ತಿದ್ದೀರಿ, ಇದು ಸರಿ ಇಲ್ಲ. ಕಳೆದ ಬಾರಿ ನೀವೆಲ್ಲ ಹೇಳಿದ್ದಕ್ಕೆ ಮಹಿಳೆಯವರಿಗೆ ನಾವು ಓಟ್ ಹಾಕಿದ್ದೀವಿ. ಈ ಬಾರಿ 69 ದಿನಗಳ ಕಾಲ ನನ್ನ ಅವನ ವಿರುದ್ಧ ಅಭ್ಯರ್ಥಿಯನ್ನು ಮಾಡಿದ್ರು, ನಾನು ಬೇಡ ಅಂತ ಹೇಳಿದ್ರು ಕೂಡ ಅವನ ಸೋಲಿಸಲೇಬೇಕು, ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾನೆ, ನನಗೆ ಮೆಂಟ ಮೆಂಟ ಅಂತ ಹೇಳಿಕೊಂಡು ಕುತ್ತಿಗೆ ಕೊಯ್ದಿದ್ದಾನೆ, ನೀವೇ ಸಮರ್ಥವಾದ ಅಭ್ಯರ್ಥಿ, ಅವನನ್ನು ಸೋಲಿಸಬೇಕು ಅಂತೇಳಿ ನನ್ನ ಕಣಕ್ಕಿಳಿಸಿ 69 ದಿನಗಳ ಕಾಲ ಪ್ರತಿ ಮನೆಗೆ ನಾನು ಪಾದಯಾತ್ರೆ ಮಾಡಿ ಅವನು ಇಂಥ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಮುಖ ಇಟ್ಕೊಂಡು ಹೋಗಿ ಅವ್ರಿಗೆ ಮತ ಕೇಳಿ ಅಂದಾಗ ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಏನು ಉತ್ತರ ಕೊಟ್ರು ಅಂದ್ರೆ, ಹೇಳಲಿಕ್ಕೆ ಕಣ್ಣಲ್ಲಿ ನೀರು ಬರ್ತದೆ, ಏ ನೀನು ಮೈತ್ರಿ ಧರ್ಮ ಪಾಲಿಸ್ಬೇಕು, ನಿನಗೆ ಇಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿ ಮನೆಯಲ್ಲಿದ್ದವನು ಕರ್ಕೊಂಡು ಚುನಾವಣೆಗೆ ಯಾಕೆ ನಿಲ್ಲಿಸಿದ್ರಿ? 69 ದಿನ ಅವನು ತೆಗಿಬೇಕು, ಯಾಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಬಿಟ್ಟಿದೆ? ಕೊನೆ ದಿನದಲ್ಲಿ ಸಂಪನ್ಮೂಲ ಕೊಡ್ತೇನೆ ಅಂತೇಳಿ ಯಾಕೆ ಕೈಗೊಟ್ರಿ? ಏನು ಇದು ಅವತ್ತೇ ಮ್ಯಾಚ್ ಹೆಚ್ಚಿದ್ದಾಗಿತ್ತ ಗೊತ್ತಿಲ್ಲ. ಇವತ್ತು ಆ ವ್ಯಕ್ತಿ ಏನೋ ಟಿಕೆಟ್ ಬೇಡ ಅಂತ ಹೇಳಿದಕ್ಕೆ ನೀವು ಇವತ್ತು ಅವನು ಎತ್ಕೊಂಡಿದ್ದೀರಲ್ಲ, ನಾಳೆ ದಿನ ಅದರ ಫಲವನ್ನು ನೀವು ಉಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ನಿರ್ಧಾರದಿಂದ ರಾಜ್ಯದಲ್ಲಿ ಯಾವ ರೀತಿ ಪರಿಣಾಮ ಬರುತ್ತೆ ಅಂತ ಮುಂದಿನ ದಿನಗಳು ಕಾದು ನೋಡೋಣ. ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಇವತ್ತು ರಕ್ಷಾ ರಾಮಯ್ಯನವರಿಗೆ ನಮ್ಮೆಲ್ಲರ ಬೆಂಬಲ ಇರ್ತದೆ. ಇವತ್ತು ಅವ್ರು ಹೇಳ್ತಾ ಇರೋದೇನು, ಅಲ್ಲಿ ಮೋದಿನ ತೋರಿಸ್ತಾರೆ, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಾತಿಯನ್ನು ತೋರಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಾತಿ ತೋರಿಸಿ ಒಕ್ಕಲಿಗರು ಬಂದಿರುವಂತಕ್ಕಂಥ ಕಾರ್ಡನ್ನು ಪ್ಲೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ಪುಣ್ಯಾತ್ಮ ಅಧಿಕಾರದಲ್ಲಿದ್ದಾಗ ಎಷ್ಟು ಜನ ಒಕ್ಕಲಿಗರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ಲ, ಎಷ್ಟು ಜನ ಸಾವು ಕಾಣಿರಲಿಲ್ಲ, ಎಷ್ಟು ಜನ ನಾವು ಪಕ್ಷದ ಕಾರ್ಯಕರ್ತರ ಮೇಲೆ ರೌಡಿಷನ್ ಮಾಡಿಲ್ಲ, ಪೊಲೀಸ್ ಇಲಾಖೆಯನ್ನು ಕೈಲಿಟ್ಕೊಂಡು ಅವರು ಆಟ ಆಡಿರ್ತಕ್ಕಂಥ ಯಾರು ಮರ್ತಿಲ್ಲ, ಒಬ್ಬ ಒಕ್ಕಲಿಗ ಯುವಕನ ಸಾವಿಗೆ ನೇರನಾಗ ಕಾರಣರಾದಂಥವ್ರು ಇವರು. ಇವತ್ತು ಆ ಪುಣ್ಯಾತ್ಮ ಇವತ್ತು ನಮ್ಗೆ ಅಭ್ಯರ್ಥಿಯಾಗಿ ಬಂದರೆ ಅವರ ಪಕ್ಷದವರು ಹೇಳ್ತಾ ಇದ್ದಾರೆ, ನೀನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಲಾಯಕ್ಕಿಲ್ಲ, ಭಕ್ತ ಕೋವಿಡ್ ಕಳ್ಳ, ನೀನು ಮನೆಗೆ ಹೋಗು ಅಂತಕ್ಕಂಥ ಮಗುನ ಬಿಜೆಪಿ ಮುಖಂಡ ಹೇಳ್ತಾರೆ. ಯಾವ ಮುಖ ಇಟ್ಕೊಂಡು ಅವ್ರು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಎಲ್ಲರ ಸಂಬಂಧದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಬಲಯುತವಾಗಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಕಟ್ತೇನೆ. ಕತಾಯ ಕತಾಯ ನಾವು ರಕ್ಷಾರಾಮಯ್ಯನನ್ನ ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿಕೊಂಡು ಬರ್ತೇನೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ಇವತ್ತು ಮಾಡ್ತಾ ಇದ್ದೇನೆ. ಈ ಒಂದು ಪ್ರತಿಜ್ಞೆಗೆ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಆಶೀರ್ವಾದವನ್ನು ಹೇಳ್ತೇನೆ. ಕೆ ಬಿ ಪಿಳ್ಳಮ್ಮನವರ ಅನುಯಾಯಿಗಳು ಎಲ್ಲರಿಗೂ ಕೂಡ ಕೆಲವರ ಶೋಗಲಾಡಿತನ ಮಾತುಗಳಿಗೆ ಮಾರು ಹೋಗದೆ ತಾವೆಲ್ಲ ಬರಬೇಕು. ನಿನ್ನೆಯಿಂದ ಎಲ್ಲೆಲ್ಲೋ ಇದ್ದರು ಚುರುಕಾಗ್ಬಿಟ್ಟವ್ರೆ, ಪಿಳ್ಳಪ್ಪ ಅವ್ರ ಫೋಟೋ ಇಟ್ಕೊಂಡು ಹೋಗ್ತೀನಿ ಅಂತ ಹೊರಟಿದ್ದಾರೆ. ಆಗೆಲ್ಲ ಗಿಮ್ಮಿಕ್ಗಳು ನಡೆಯಲ್ಲ. ಪಿಳ್ಳಪ್ಪ ಅವ್ರಿಗೆ ಚೂರಿ 594 ಟಿಕೆಟ್ ಕೊಡಲಿಲ್ಲ. ಒಬ್ಬ ಇಂಡಿಪೆಂಡೆಂಟ್ ಮುರುಗನನ್ನು ನಿಲ್ಲಿಸಿ ದೇವೇಗೌಡರ ಸೆಟ್ ಹೊಡೆದು ಅವತ್ತು 1994 ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದಂತ ಕುಟುಂಬ ನಮ್ದು. ಈ ಬಾರಿ ರಕ್ಷಾರಾಮಯ್ಯನ ಗೆಲ್ಲಿಸೇ ತೀರ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿ ಮಾಡ್ತಾ ನಾವು ಇವತ್ತು ಇವರೆಲ್ಲ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸೇರ್ತಾ ಇದ್ದೇನೆ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ.